भीमा टीवी न्यूज के स्वागत इंदिन सुद्दिगळन्नु नोड्ता होगोण। ಬೆಳಗಾವಿಯ ಸುವರ್ಣ ಸೌಧದಲ್ಲಿ ರಾಷ್ಟ್ರೀಯ ನಾಯಕರ ಭಾವಚಿತ್ರಗಳನ್ನು ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೋಮವಾರ ಬೆಳಗ್ಗೆ ಅನಾವರಣಗೊಳಿಸಿದರು. ವಿಶ್ವಗುರು ಬಸವಣ್ಣ, ಸ್ವಾಮಿ ವಿವೇಕಾನಂದ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ವೀರ ಸಾವರ್ಕರ್, ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಸುವರ್ಣ ಸೌಧದ ವಿಧಾನಸಭೆಯ ಪ್ರಾಂಗಣದಲ್ಲಿ ಅಳವಡಿಸಲಾಗಿದೆ. ಈ ಸಂದರ್ಭದಲ್ಲಿ ಸಚಿವರಾದ ಜೆಸಿ ಮಾಧುಸ್ವಾಮಿ, ಗೋವಿಂದ ಕಾರಜೋಳ, ಸಿಸಿ ಪಾಟೀಲ್, ಕೋಟ ಶ್ರೀನಿವಾಸ್ ಪೂಜಾರಿ, ನಾರಾಯಣಗೌಡ, ಭೈರತಿ ಬಸವರಾಜ್, ಪ್ರಭು ಚೌಹಾಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅತಿಥಿ ಶಿಕ್ಷಕಿ ವಿದ್ಯಾರ್ಥಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹದ್ಲಿ ಗ್ರಾಮದಲ್ಲಿ ನಡೆದಿದೆ. ಆಸ್ಪತ್ರೆಗೆ ಸಾಗಿಸುವಾಗ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ಶಾಲೆಗೆ ಡಿಸಿಪಿಐ ಬಸವಲಿಂಗಪ್ಪ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಸದಸ್ಯರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ಘಟನೆ ಬಗ್ಗೆ ಡಿಡಿಪಿಐಗೆ ಮಾಹಿತಿಯನ್ನು ನೀಡಲಾಗಿದೆ. ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಡಿಆರ್ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಆಕಸ್ಮಿಕ ಬೆಂಕಿ ಅನಾಹುತ ಸಂಭವಿಸಿ 60 ಎಕರೆ ಕಬ್ಬು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಉತ್ತನೂರು ಗ್ರಾಮದಲ್ಲಿ ನಡೆದಿದೆ. ಉತ್ತನೂರು ಗ್ರಾಮದ ಅಯ್ಯನ ಗೌಡ್ರ ಅವರ ಕಬ್ಬಿನ ತೋಟ ಬೆಂಕಿಗೆ ಆಹುತಿಯಾಗಿದೆ. ಜೊತೆಗೆ ಇದೇ ಗ್ರಾಮದ ದೊಡ್ಡ ಬಸನ ಗೌಡ್ರ, ತಿಮ್ಮನ ಗೌಡ್ರ ಎನ್ನುವರಿಗೆ ಸೇರಿದ ಬೆಳೆ ಕೂಡ ನಾಶವಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಯತ್ನಿಸಿದ್ದಾರೆ. ಸ್ಥಳೀಯರು ಕೂಡ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಟ್ಟರು. ಬಳಿಕ ಬೆಂಕಿಯನ್ನ ನಿಯಂತ್ರಣಕ್ಕೆ ತರಲಾಯಿತು. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೌದಳ್ಳಿ ಸಮೀಪ ನಡೆದಿದೆ. ಸಿಮೆಂಟ್ ತುಂಬಿದ ಲಾರಿ ಅಪಘಾತವಾಗಿದೆ. ತಮಿಳುನಾಡಿನಿಂದ ಸಿಮೆಂಟ್ ತುಂಬಿಕೊಂಡು ಮಂಡ್ಯಕ್ಕೆ ಲಾರಿ ತೆರಳ್ತಾ ಇತ್ತು. ಕೌದಳ್ಳಿ ಸಮೀಪದ ಸತ್ತರ್ಮೇಡು ಗ್ರಾಮದ ಬಳಿ ಕೆರೆಗೆ ಲಾರಿ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಗಡಿನಾಡ ಕನ್ನಡಿಗರ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ. 11 ಗ್ರಾಮ ಪಂಚಾಯಿತಿಗಳಿಗೆ ನೋಟಿಸ್ ನೀಡಿದೆ ಮಹಾರಾಷ್ಟ್ರ ಸರ್ಕಾರ. ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸದೇ ಇದ್ರೆ ಕರ್ನಾಟಕಕ್ಕೆ ಸೇರ್ತೇವೆ ಅಂತ ರಟಾವು ಹೊರಡಿಸಲಾಗಿದೆ. ರಟಾವು ಮಾಡಿದ್ದ ಜಾಗದಲ್ಲಿ ಕನ್ನಡ ಭಾಷಿಕರು ಹೆಚ್ಚಾಗಿದ್ದಾರೆ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ಅಕ್ಕಲಕೋಟೆ ತಾಲೂಕಿನ 11 ಗ್ರಾಮ ಪಂಚಾಯತ್ಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ನೀವು ಮಹಾರಾಷ್ಟ್ರದಲ್ಲಿಯೇ ಇರ್ತೇವೆ ಅಂತ ಬರೆದುಕೊಡ್ಬೇಕು, ಕರ್ನಾಟಕಕ್ಕೆ ಹೋಗೋದಿಲ್ಲ ಅಂತ ಬರೆದುಕೊಡ್ಬೇಕು, ಇಲ್ಲದೆ ಇದ್ರೆ ಗ್ರಾಮ ಪಂಚಾಯಿತಿ ವಿಸರ್ಜನೆ ಮಾಡೋದಾಗಿ ನೋಟಿಸ್ ಕೊಟ್ಟಿದ್ದಾರೆ. ಡಿಸೆಂಬರ್ 12ರಂದು 17 ಜನರಿಗೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ. ಪರವಾನಗಿ ಪಡೆಯದೆ ಯಾರು ಹೋರಾಟ ಮಾಡಬಾರದು, ಮಾಡಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. ಹಾಗೇನೆ ರಾಜದ್ರೋಹದ ಕೇಸ್ ಹಾಕ್ತೀವಿ ಅಂತ ಬೆದರಿಸಲಾಗಿದೆ. ಆಯೋಗದ ಪ್ರಕಾರ ಅಕ್ಕಲಕೋಟ, ದಕ್ಷಿಣ ಸೋಲಾಪುರ, ಇದು ಕರ್ನಾಟಕ ಭಾಗದ್ದು. ಸುಮಾರು 15-20 ದಿನಗಳಿಂದ ಆ ಭಾಗದಲ್ಲಿ ಹೋರಾಟವನ್ನು ನಡೀತಾ ಇದೆ. ಇದು ಹೋರಾಟ ಮೂಲಭೂತ ಸೌಲಭ್ಯಕ್ಕಾಗಿ ಮಹಾರಾಷ್ಟ್ರ ಸರ್ಕಾರದ ವಿರುದ್ದವಾಗಿ ಹೋರಾಟವನ್ನು ಮಾಡುತ್ತಿದ್ದೀವಿ. ನಮ್ಮನ್ನ ಮೂಲಭೂತ ಸೌಲಭ್ಯ ಕಲ್ಪಿಸಿ ಇಲ್ಲಾಂದ್ರೆ ನಮ್ಮನ್ನ ಕರ್ನಾಟಕನ ಸೇರಿಸಿ ಅನ್ನುವಂತ 11 ಗ್ರಾಮ ಪಂಚಾಯತ್ ಠರವನ್ನು ಕೂಡ ಈಗಾಗಲೇ ನಾವು ಸೋಲಾಪುರ ಜಿಲ್ಲಾಧಿಕಾರಿಗಳು ಕೂಡ ಕೊಟ್ಟಿದ್ದೀವಿ. ಆದರೆ ಅಲ್ಲಿನ ಸರ್ಕಾರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ತಾಲೂಕಾ ಪಂಚಾಯತ್ಗಳ ಮೂಲಕ ಮತ್ತು ತಹಸೀಲ್ದಾರ್ ಮೂಲಕ, ಗ್ರಾಮ ಪಂಚಾಯತ್ ಮತ್ತು ಇನ್ನೊಂದು ಪೊಲೀಸರ ಮೂಲಕ ನೋಟಿಸ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ.
ಈಗಾಗಲೇ 17 ಜನರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ 11 ಗ್ರಾಮ ಪಂಚಾಯತಿಗಳು ಕೂಡ ನೋಟಿಸ್ ಕೊಟ್ಟಿದ್ದಾರೆ ನೀವು ಅದನ್ನ ವಾಪಸ್ ತಗೋರಿ ನೀವು ಇಲ್ಲ ನಾವು ಕರ್ನಾಟಕನ್ನ ಹೋಗೋದಿಲ್ಲ ಅನ್ನುವಂತ ಲೇಖಿ ಪತ್ರವನ್ನು ಕೇಳಿದ್ದಾರೆ ಈ ತರ ಒಂದು ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಇರತಕ್ಕಂತ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಕೂಡ ಮಾಡ್ತಾ ಇದೆ ಅಲ್ಲಿ ಶಾಸಕರಾಗಿರಬಹುದು ಅಲ್ಲಿ ಪೊಲೀಸ್ ಇಲಾಖೆ ಆಗಿರಬಹುದು ಅಲ್ಲಿ ಸರ್ಕಾರ ಆಗಿರಬಹುದು ನಿರಂತರವಾಗಿ ಈ ಕನ್ನಡಿಗರ ಮೇಲೆ ಒಂದು ಅನ್ಯಾಯವನ್ನು ನಡೆಯತಾ ಇದೆ ಇದೀಗ ಹೇಳಿದಂಗೆ ಒಂದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇರತಕ್ಕಂತ ಕನ್ನಡಿಗರಿಗೆ ಒಂದು ಯಾವ ಪ್ರಾಧಿಕಾರನ ನೀವು ಇವಾಗ ಕೂಡ ಮಾಡಿಲ್ಲ ಅಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂತ ಮರಾಠ ಪ್ರಾಧಿಕಾರನ ಯಾವ ತರ ಸ್ಥಾಪನೆ ಮಾಡಿದ್ರಿ ಅದೇ ತರ ಮಹಾರಾಷ್ಟ್ರ ಸರ್ಕಾರ ಕೂಡ ಬಸವೇಶ್ವರ ಮಹಾತ್ಮ ಬಸವೇಶ್ವರ ಆರ್ಥಿಕ ವಿಕಾಸ ನಿಗಮ ಕೂಡ ಸ್ಥಾಪನೆ ಮಾಡಬೇಕು ಒಂದು ವೇಳೆ ಇದೇ ತರವನ್ನ ಅಕ್ಕಲಕೋಟೆ ಆಗಲಿ ದಕ್ಷಿಣ ಸೋಲಾಪುರ ಆಗಲಿ ಜತ್ತ ಕನ್ನಡಿಗರ ಮೇಲೆ ಅನ್ಯಾಯ ಮಾಡ್ತಾ ಇದ್ರಾ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಾವು ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಗಡಿನಾಡ ಕನ್ನಡಿಗರ ಮೇಲೆ ಆಗತಕ್ಕಂತ ನಿರ್ಲಕ್ಷ್ಯ ಮತ್ತು ಅನ್ಯಾಯದ ವಿರುದ್ಧ ಅಕ್ಕಲಕೋಟೆ ಮತ್ತು ದಕ್ಷಿಣ ಸೋಲಾಪುರ ತಾಲೂಕಿನ ಸುಮಾರು 11 ಪಂಚಾಯತ್ಗಳು ನಾವು ಕರ್ನಾಟಕಕ್ಕೆ ಸೇರ್ತೀವಿ ಅನ್ನುವಂತ ಕರವನ್ನು ಮಾಡಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಪ್ರಜಾತಂತ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಅಧಿಕಾರ ಇದೆ ಸಾರ್ವಭೌಮ ಅಧಿಕಾರ ಇದೆ ಆದರೆ ಮಹಾರಾಷ್ಟ್ರ ಸರ್ಕಾರ ನಿರಂತರವಾಗಿ ಬರತಾಯಿದ್ದೋಡೆ ತಾಳಿ ಅನ್ಯಾಯ ಮಾಡಿ ಇವತ್ತು ಆ ಜಿಲ್ಲಾಧಿಕಾರಿಗಳ ಮುಖಾಂತರ ಪೊಲೀಸರ ಮುಖಾಂತರ 11 ಗ್ರಾಮ ಪಂಚಾಯತ್ಗಳ ಮೇಲೆ ಒತ್ತಡ ಹಾಕಿ ಧಮಕಿ ಹಾಕಿ ಆ ಠರಾವುಗಳನ್ನು ವಾಪಸ್ ಪಡೆಯಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದು ಒಂಥರ ದಾದಾಗಿರಿ ಕಾರವಾರದ ಜೋಯಿಡಾ ಭಾಗದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಹುಲಿ ಈ ಹುಲಿಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ 10 ದಿನಗಳಿಂದ ಜಾನುವಾರುಗಳ ಮೇಲೆ ದಾಳಿಯನ್ನ ಮಾಡಿ ಕಿಲ್ಲರ್ ಹುಲಿ ಆತಂಕ ಸೃಷ್ಟಿ ಮಾಡಿತ್ತು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಪಣಸೋಳಿ ಕುಂದ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತ್ತು 5 ಜಾನುವಾರುಗಳನ್ನ ಹುಲಿ ಬೇಟೆಯಾಡಿತ್ತು ಈ ಹುಲಿಯನ್ನ ಕೊನೆಗೂ ಅರಣ್ಯ ಅಧಿಕಾರಿಗಳು ಬೋನಿಗೆ ಕೆಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಹುಲಿಯನ್ನ ರಕ್ಷಣೆ ಮಾಡಿದ್ದಾರೆ ಹುಲಿಯನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ ಕಾಫಿನೋಟ್ನಲ್ಲಿ ಮೊದಲ ಚುನಾವಣಾ ಬಹಿಷ್ಕಾರದ ಬ್ಯಾನರ್ ರಾರಾಜಿಸ್ತಾ ಇದೆ ರಾಜಕೀಯ ಪಕ್ಷದ ಜವಾಬ್ದಾರಿ ಹುದ್ದೆಗಳಿಗೂ ರಾಜೀನಾಮೆ ನೀಡಲಾಗಿದೆ ವಾರದ ಹಿಂದೆ ಬಹಿಷ್ಕಾರದ ಎಚ್ಚರಿಕೆಯನ್ನ ನೀಡಿದ್ರು ಗ್ರಾಮಸ್ಥರು ರಾಜೀನಾಮೆ ಎಚ್ಚರಿಕೆ ನೀಡಿದ್ರೂ ಕೂಡ ಪರಿಹಾರ ಸಿಕ್ಕಿಲ್ಲ ಗ್ರಾಮಕ್ಕೆ ರಸ್ತೆಗಾಗಿ ಗ್ರಾಮಸ್ಥರು ಆಗ್ರಹಿಸಿದ್ರು ಹಾಡುಗಾರ ಗ್ರಾಮದ ರಸ್ತೆಗಾಗಿ ಕಾರ್ಯಕರ್ತರು ಹಾಗೂ ಜನ ಆಗ್ರಹಿಸಿದ್ರು ಗಡುವು ನೀಡಿದ್ರೂ ಕೂಡ ರಸ್ತೆ ಮಾಡೋದಕ್ಕೆ ಮುಂದಾಗಿಲ್ಲ ಹಾಗಾಗಿ ಚುನಾವಣಾ ಬಹಿಷ್ಕಾರದ ಬ್ಯಾನರ್ ಹಾಕಿದ್ದಾರೆ ಮೂಲಭೂತ ಸೌಲಭ್ಯ ರಸ್ತೆ ಸೇತುವೆಗೆ ಆಗ್ರಹಿಸಿದ್ರು ಇಲ್ಲಿನ ಜನ ಬಿಜೆಪಿ ಕಾಂಗ್ರೆಸ್ ಬೂತ್ ಸಮಿತಿಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಾಡುಗಾರ ಗ್ರಾಮದ ಜನ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ನಟೆ ರೋಗದಿಂದ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದ್ದು ಪರಿಹಾರಕ್ಕಾಗಿ ರೈತರು ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಲಾಡಮುಗ್ಲಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದ್ರು ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ ನಡೆಯಿತು ಸಾವಿರಾರು ರೂಪಾಯಿ ಖರ್ಚು ಮಾಡಿ ರೈತರು ತೊಗರಿ ಬೆಳೆದಿದ್ರು ಆದರೆ ನಟೆ ರೋಗದಿಂದ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿ ಹೋಗಿದೆ ಪ್ರತಿ ಎಕರೆಗೆ 25,000 ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಜನಾರ್ದನ ರೆಡ್ಡಿ ಭೇಟಿ ಕೊಟ್ಟಿದ್ದಾರೆ ತುಮಕೂರಿನ ಖ್ಯಾತ ಸಂದ್ರದಲ್ಲಿರುವ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ರಾಜ್ಯದ ವಿವಿಧ ಮಠಗಳಿಗೆ ಜನಾರ್ದನ ರೆಡ್ಡಿ ಭೇಟಿಯನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಸಿದ್ಧಗಂಗಾ ಮಠಕ್ಕೂ ಕೂಡ ಜನಾರ್ದನ ರೆಡ್ಡಿ ದಂಪತಿ ಭೇಟಿ ಕೊಟ್ಟಿದ್ದಾರೆ ಲಿಂಗೈಕ್ಯ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ದಂಪತಿ ಬಳಿಕ ಸಿದ್ಧಲಿಂಗ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಎನ್ಪಿಎಸ್ ಹಟಾವೋ ನೌಕರ್ ಬಚಾವು ಘೋಷಣೆಯನ್ನ ಕೂಗಲಾಗಿದೆ ಪ್ರಾಥಮಿಕ ಪ್ರೌಢಶಾಲೆ ಸರ್ಕಾರಿ ನೌಕರರಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ರಾಜ್ಯದಲ್ಲಿ ಜಾರಿ ಇರುವಂತಹ ಎನ್ಪಿಎಸ್ ಪಿಂಚಣಿ ರದ್ದತಿಗಾಗಿ ಬೃಹತ್ ಹೋರಾಟ ನಡೆಯಿತು ಹಳೆ ಪಿಂಚಣಿ ಪದ್ಧತಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ವಿವಿಧ ಜಿಲ್ಲೆಗಳಿಂದ ನೌಕರರು ಶಿಕ್ಷಕರು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರು ಚಲೋದಲ್ಲಿ ಭಾಗಿಯಾದರು
ಕೋಲಾರ ಜಿಲ್ಲೆಯ ಆರು ತಾಲೂಕು ಕೇಂದ್ರಗಳಿಂದ ಸಾವಿರಾರು ನೌಕರರು ಸಾರಿಗೆ ಬಸ್ ಏರಿ ಬೆಂಗಳೂರು ಚಲೋ ಹೋರಾಟಕ್ಕೆ ಸಾಥ್ ನೀಡಿದರು. ದೇಶದ ಇತರ ರಾಜ್ಯಗಳಲ್ಲಿ ಎನ್ಪಿಎಸ್ ರದ್ದು ಮಾಡಿ ಹಳೆ ಪದ್ಧತಿ ಒಪಿಎಸ್ ಜಾರಿ ಮಾಡಿದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಇನ್ನು ಎನ್ಪಿಎಸ್ ಪಿಂಚಣಿ ಪದ್ಧತಿ ಜಾರಿಯಲ್ಲಿದೆ. ಎನ್ಪಿಎಸ್ ರದ್ದು ಮಾಡಿ ನೌಕರರ ಭವಿಷ್ಯ ಉಳಿಸಿ ಅಂತ ನೌಕರರು ಬೃಹತ್ ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಭಾಗಿಯಾಗಿದ್ದರು. ಅಲ್ಲ ಬಾ 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 ಬಾ